ಕಾರುಡಿ ತಾಲೂಕಿನ ಬೂದಗುಂಪ ಗ್ರಾಮಕ್ಕೆ ಪದವಿ ಪೂರ್ವ ಕಾಲೇಜು ಮಂಜೂರು ಮಾಡಲು ಆಗ್ರಹಿಸಿ ಬೂದಗುಂಪ ಗ್ರಾಮದಿಂದ ಕಾರುಡಿಗೆ ಆರ್ಜಿ ರೋಡ್ ಮುಖ್ಯ ರಸ್ತೆ ಕನಕದಾಸರ ವೃತ್ತ ಹಾಗೂ ಬಸವಣ್ಣ ವೃತ್ತದ ಮುಖಾಂತರ ತಹಸೀಲ್ದಾರ್ ಕಚೇರಿಯವರೆಗೆ ಮೌನ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಮಾತನಾಡಿದ ಶಾಲೆಯ ಶಿಕ್ಷಕ ಭೀಮನ್ ಗೌಡ್, ನಾವು ಮಕ್ಕಳ ಶಿಕ್ಷಣ ಸಲುವಾಗಿ ಹೋರಾಟ ಮಾಡುತ್ತಿದ್ದೇವೆ, ಸಾರಾಯಿ ಅಂಗಡಿ ಸಲುವಾಗಿ ಹೋರಾಟ ಮಾಡುತ್ತಿಲ್ಲ. ಆದರೆ ಎಂಎಲ್ಎ ಸಾಹೇಬರು ರಾಜಕೀಯ ರೈತವಾಗಿ ಮನಸ್ಸು ಮಾಡಿದರೆ ಕಾಲೇಜು ಮಂಜೂರು ಮಾಡಬಹುದಾಗಿದೆ ಎಂದರು. ಬೂದಗುಂಪ ಗ್ರಾಮದೊಳಗೆ ದಲಿತರು, ಹಿಂದೂ ವರ್ಗ ಹಾಗೂ ಬಡವರು ಜಾಸ್ತಿ ಇರುವ ಸಲುವಾಗಿ ಈ ಮಕ್ಕಳ ಶಿಕ್ಷಣ ಸಲುವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಹೊರತು ನಾವು ಬಾರ ಅಂಗಡಿ ಸಲುವಾಗಿ ಅಥವಾ ಒಂದು ಗುಡಿಸ ಏನೋ ಡ್ರಿಂಕ್ಸ್ ಸಲುವಾಗಿ ಅಥವಾ ದೊಡ್ಡ ಬಾರ್ ಸಲುವಾಗಿ ನಾವು ಇದನ್ನು ಹೋರಾಟ ಮಾಡ್ತಾ ಇಲ್ಲ. ಗ್ರೂಪ್ ನಲ್ಲಿ ಒಂದು ಕಾಲೇಜ್ ತರಕ್ಕೆ ಹೋದ್ರ ಅದು ಸರಳೀಕರಣ ಆಗ್ತದ, ಆದ್ರೆ ಎಂಎಲ್ಎ ಸಾಹೇಬ್ರು ಒಂದು ಮನಸ್ಸು ಮಾಡ್ಬೇಕಾಗ್ತದ. ಏನ್ ಮಾಡ್ಬೇಕಪ್ಪ ಅಂದ್ರೆ ಎಂಎಲ್ಎ ಸಾಹೇಬ್ರು ರಾಜಕೀಯ ರಹಿತವಾಗಿ ಡಿಡಿ ಫೈಲ್ ಶಿಫಾರಸು ಮಾಡಿಸಿ ಶಿಕ್ಷಣ ಮಂತ್ರಿಗಳಿಂದ ಮುಖ್ಯಮಂತ್ರಿಗೆ ಏನಾದ್ರು ಫೈಲ್ ಹೋಗಿದ್ದೆ ಆದ್ರೆ ಕಾಲೇಜನ್ನು ಮಾಡಲೇಬಹುದು. ಯಾಕಂದ್ರೆ ಬೂದಗುಂಪ ಹೈಸ್ಕೂಲ್ನಲ್ಲಿ ಸುಮಾರು 400 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ನಮ್ಮ ಬೇಡಿಕೆ, ನಮ್ಮ ಹೋರಾಟ ಏನಂದ್ರೆ ಇಲ್ಲಿಗೆ ನಿಲ್ಲುವುದಿಲ್ಲ. ನಾವೇನಾದರೂ ಅಕಸ್ಮಾತ್ ಈ ಹೋರಾಟ ಹಿಂದುಳಿದ್ರೆ ನಮ್ಮ ದಿನ ಸತ್ತೋಗ್ತೀವಿ, ಆದರೆ ಈ ಮಕ್ಕಳು ಸಾಯುವುದಿಲ್ಲ. ನೆನಪಿಟ್ಕೊಳ್ಳಿ, ನಾವೇನು ನಮ್ಗೆ ಆಸ್ತಿ ಕೊಡಿ, ನಮ್ಗೆ ರೊಕ್ಕ ಕೊಡಿ ಅಂತ ಕೇಳ್ತಾ ಎಂ ಎಲ್ ಎ ಸಾಹೇಬ್ರೇ, ಬೂದಗುಂಪ ಗ್ರಾಮಕ್ಕೆ ಒಂದು ಜೂನಿಯರ್ ಕಾಲೇಜ್ ಮಾಡಂತೇಳಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇವೆ. ನೀವೇನಾದರೂ ಬೂದಗುಂಪ ಗ್ರಾಮಕ್ಕೆ ನೀವು ಹಸ್ಕೂಲ್ ಮಾಡಿದ್ದೆ ಆದರೆ ನಮ್ಮ ಗ್ರಾಮದ ಮಹಾನ್ ನೀವು ದೇವರಾಗ್ತಿರ್ತಕ್ಕಂಥ ಮಾತನ್ನ ರಾಜಕೀಯ ರೈತವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಪದವಿ ಪೂರ್ವ ಕಾಲೇಜು ಹೋರಾಟ ಸಮಿತಿ, ಹಳೆ ವಿದ್ಯಾರ್ಥಿಗಳ ಸಂಘ ಬೂದಗುಂಪ, ಹಾಲಸಮುದ್ರ, ತಿಮ್ಮಾಪುರ್, ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಬೂದಗುಂಪ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳ ಸಕಲ ಗ್ರಾಮಸ್ಥರ ವತಿಯಿಂದ ತಾಲೂಕು ಕಂದಾಯ ಇಲಾಖೆ ಶಿರಸ್ತರ ಮೂಲಕ ಶಿಕ್ಷಣ ಮಂತ್ರಿಯವರಿಗೆ ಮನವಿ ಪತ್ರ ಸಲ್ಲಿಸಿದರು. ಹಿತದೃಷ್ಟಿಯನ್ನು ವಿಶೇಷವಾಗಿ ಹೆಣ್ಣು ಮಕ್ಕಳ ಆರ್ಥಿಕವಾಗಿ ಹಿಂದುಳಿದ ಶೋಷಿತ ಸಮುದಾಯದವರ ಹಾಗೂ ಬುಡಕಟ್ಟು ಜನಾಂಗದ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ಬೂದಗುಂಪ ಗ್ರಾಮಕ್ಕೆ ನೂತನ ಪದವಿ ಕಾಲೇಜನ್ನು ಮಂಜೂರು ಮಾಡುವುದು ಅತಿ ಅವಶ್ಯಕವಾಗಿರುತ್ತದೆ. ಪ್ರಸ್ತುತ ಬೂದಗುಂಪ ಗ್ರಾಮದ ಪ್ರೌಢಶಾಲೆ ವಿಸ್ತೀರ್ಣ ಸರಿಸುಮಾರು 3 ಎಕರೆ ವಿಶಾಲವಾದ ಮೈದಾನವನ್ನು ಹೊಂದಿದ್ದು ಗ್ರಾಮಕ್ಕೆ ನೂತನ ಕಾಲೇಜು ಮಂಜೂರಿಯಾದರೆ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪ್ರವಚನಗಳಿಗೆ ತರಗತಿಗಳಿಗೆ ತೊಂದರೆಯಾಗದಂತೆ ಹೆಚ್ಚುವರಿ ಇರುವ ಕೊಠಡಿಗಳಲ್ಲೇ ಕಾಲೇಜು ತರಗತಿಗಳನ್ನು ನಡೆಸಬಹುದಾಗಿದೆ. ಗ್ರಾಮದಲ್ಲಿ ಸುಮಾರು 4 ಎಕರೆ ವಿಸ್ತೀರ್ಣದಲ್ಲಿ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೂ ಸಹ ಇದ್ದು ಬೇರೆ ಗ್ರಾಮಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ವಸತಿಗೂ ಸಹ ಅವಕಾಶವಿರುತ್ತದೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಬೂದಗುಂಪ ಗ್ರಾಮಕ್ಕೆ ಆಗಮಿಸಲು ಉತ್ತಮವಾದ ರಸ್ತೆಗಳನ್ನು ಸಹ ಹೊಂದಿದ್ದು ವಿದ್ಯಾರ್ಥಿಗಳ ಸಂಚಾರಕ್ಕೂ ಸಹ ತೊಂದರೆಯಾಗುವುದಿಲ್ಲ. ಪ್ರಯುಕ್ತ ದಯಾಳುಗಳಾದ ತಾವುಗಳು ಮೇಲಿನ ಎಲ್ಲಾ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ನೂತನ ಕಾಲೇಜನ್ನು ಮಂಜೂರು ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ.